ಯೇಸುಕ್ರಿಸ್ತರ ಪರಿಶುದ್ಧ ನಾಮದಿಂದ ನಿಮಗೆಲ್ಲರಿಗೂ ವಂದನೆ ತಿಳಿಸಲು ಪ್ರಿಯರಾದವರೇ, ಇವತ್ತಿನ ಒಂದು ದಿವಸದಲ್ಲಿ ಇವತ್ತಿನ ಒಂದು ವಿಶೇಷವಾದ ದಿನವಾಗಿದೆ ಅಂತ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಯೇಸುಕ್ರಿಸ್ತನು ಯೆರೂಸಲೇಮ ಒಂದು ದೇವಾಲಯದಲ್ಲಿ ಪ್ರವೇಶ ಮಾಡಿದನು ಅಂತ ನೋಡ್ತೇವೆ. ಪ್ರಿಯರಾದ ದೇವರ ಮಕ್ಕಳೇ, ಮತ್ತೆ ಬರೆದ ಸುವಾರ್ತೆ 21 ನಾವು ನೋಡುವಾಗ ಒಂಬತ್ತನೇ ವಚನದಲ್ಲಿ ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ, ಮೇಲೆ ಲೋಕದಲ್ಲಿ ಜಯ ಎಂದು ಆರ್ಭಟಿಸಿದರು. ನಾವು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಕತ್ತೆಯ ಒಂದು ಮರಿಯ ಮೇಲೆ ಆತನು ಬಂದನು ನೋಡ್ತೇವೆ. ಆತನ ಒಂದು ಗರಿಗಳನ್ನು ಹಿಡ್ಕೊಂಡು ಬಂದವರು ಅಂತ ನೋಡ್ತೇವೆ. ಯಾಕಂದರೆ ಅದು ಜಯದ ಒಂದು ಸಂಕೇತವಾಗಿದೆ. ಅರಸನಿಗೆ ಆ ಕತ್ತೆ ಮರಿಯ ಮೇಲೆ ಕೂಡಿಸ್ಕೊಂಡು ಯೆರೂಸಲೇಮ್ ಒಂದು ದೇವಾಲಯಕ್ಕೆ ಬರ್ತಾ ಇರುವಾಗ ನಾವು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳೇ, ಹಿಂದಿನ ಕಾಲದಲ್ಲಿ ರಾಜರು ಅರಸರುಗಳು ಗೆದ್ದಾಗ ಆ ಕತ್ತೆ ಮರಿಯ ಮೇಲೆ ಆತನು ಅವರನ್ನು ಮೆರೆಸ್ತಾ ಇದ್ದರು. ಯಾಕಂದರೆ ಯೇಸು ಕ್ರಿಸ್ತ ನಮಗಾಗಿ ಅರಸನಾಗಿದ್ದಾನೆ, ನಮಗಾಗಿ ಜಯದ ಸಂಕೇತವಾಗಿದೆ ಅಂತ ನೋಡ್ತೇವೆ. ಆತನು ಆ ಕತ್ತೆ ಮರಿಯ ಮೇಲೆ ಕುಂಚ್ಕೊಂಡು ಅಲ್ಲಿ ದೇವಾಲಯಕ್ಕೆ ಹೋದನ್ನು ನೋಡ್ತೇವೆ. ಎರಡನೇದಾಗಿ ನೋಡುವಾಗ ಆ ದೇವಾಲಯದಿರುವಂಥ ಮಾರುವವರು ಎಲ್ಲರ ಒಂದು ಸಾಮಾನುಗಳನ್ನು ಆತನು ದೂರ ಮಾಡಿದನು ಅಂತ ನೋಡ್ತೇವೆ. ಅಲ್ಲಿಂದ ತೆಗೆದು ಹಾಕಿದ್ದನ್ನು ಅಂತ ನೋಡ್ತೇವೆ. ಯಾಕಂದರೆ ಇವತ್ತಿನ ಒಂದು ದಿವಸದಲ್ಲಿ ನಮ್ಮದಿರುವಂಥ ಎಲ್ಲ ಆಲೋಚನೆಗಳು, ಕೆಟ್ಟತನಗಳು ಯೇಸು ತೆಗೆದು ಹಾಕಲಿಕ್ಕೆ ಆತನು ಬಂದಿದ್ದಾನೆ ಅಂತ ನೋಡ್ತೇವೆ. ಹೌದು, ಮೂರನೇದಾಗಿ ಪ್ರಿಯರಾದ ದೇವರ ಮಕ್ಕಳೇ, ನಮ್ಮ ಎಲ್ಲರನ್ನು ಆತನು ಗುಣಪಡಿಸುವನಾಗಿದ್ದಾನೆ. ನಮಗಿರುವಂಥ ಎಲ್ಲ ಬಿಸ್ನೆಸ್ಗಳ ಸಮಸ್ಯೆ ಇರಲಿ, ಕೆಲಸದ ಸಮಸ್ಯೆ ಇರಲಿ, ನಾವು ಮಾಡುವಂಥ ವೈಯಕ್ತಿಕ ಸಮಸ್ಯೆ ಇರಲಿ, ಹೌದಪ್ಪ ನಮ್ಮ ಕುಟುಂಬದ ಒಂದು ಸಮಸ್ಯೆ ಇರಲಿ, ಎಲ್ಲವೂ ಯೇಸು ಕ್ರಿಸ್ತರು ನಮಗೆ ದೂರ ಮಾಡಲಿಕ್ಕೆ ಈ ಲೋಕಕ್ಕೆ ಬಂದಿದ್ದಾರೆ. ಹೌದು ಪ್ರಿಯರಾದ ದೇವರ ಮಕ್ಕಳೇ, ಯಾವ ಥರ ಯೇಸು ಕ್ರಿಸ್ತನು ಕತ್ತೆ ಮರಿ ಮೇಲೆ ಆತನು ಕೂತು ಬಂದನು, ನಾವು ಸಹ ಆತನ ಒಂದು ಕತ್ತೆ ಮರಿಯಾಗಿ ನಾವು ಆಗಿರಬೇಕು. ಆತನನ್ನು ನಾವು ಹೊತ್ಕೊಂಡು ನಡೆಯಲಾಗಿರ್ಬೋದು. ಯಾಕಂದರೆ ಆತನನ್ನು ಹೊತ್ಕೊಂಡು ನಡೆದಾಗ ನಮಗೆ ಜೀವದ ಮಾಲೆಯನ್ನು ದೇವರು ಕೊಡುವನಾಗಿದೆ. ನಮ್ಮನ್ನು ಆತನು ಅದ್ಭುತವಾಗಿ ನಡೆಸುವನಾಗಿದ್ದಾರೆ. ಯಾಕಂದರೆ ಯೇಸು ಕ್ರಿಸ್ತರು ನಮಗಾಗಿ ಬಂದಿದ್ದಾರೆ. ಯಾಕಂದರೆ ಸಮಾಧಾನದ ಕತ್ತೆಯಾಗಿದೆ, ಆ ಸಮಾಧಾನವನ್ನು ಹೊರಗೆ ಆಗುತ್ತದೆ. ಪ್ರಿಯರೇ, ನಾವು ಸಹ ಸಮಾಧಾನದ ಕತ್ತೆ ಮರಿ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸುವರಾಗಿರಬೇಕೆಂದು ದೇವರು ವಾಕ್ಯಗಳು ನಮಗೆ ಹೇಳಲ್ಪಟ್ಟಿದೆ. ಪ್ರಿಯರೇ, ಹೌದು ಪ್ರಿಯರಾದ ದೇವರ ಮಕ್ಕಳೇ, ಯಾರ್ಯಾರು ನೀವು ಆತನನ್ನು ಹೊತ್ಕೊಂಡು ಹೋಗುವರಾದರೆ ಆತನ ಸಂವಿಧಾನ ಬರೀ, ಆತನ ಒಂದು ಮರಿಯಾಗಿರಿ, ಕತ್ತೆ ಮರಿಯಾಗಿ ಜೀವಿಸಿರಿ ಲೋಕದಲ್ಲಿ. ಹೌದು, ಸಮಾಧಾನವಾಗಿ ಲೋಕದಲ್ಲಿ ಜೀವಿಸಿದಾಗ ದೇವರು ನಿಮ್ಮನ್ನು ಸಮಾಧಾನ ಪಡಿಸುವನಾಗಿದ್ದಾನೆ, ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ನೋಡ್ತೇವೆ ಪ್ರಿಯರಾದ ದೇವರ ಮಕ್ಕಳೇ, ಈ ವಾಕ್ಯಗಳು ದೇವರಲ್ಲಿ ಅದ್ಭುತವಾಗಿ ಆಶೀರ್ವಾದ ಮಾಡಲೇದು. ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶ ಮಾಡಂಥ ದೇವರೇ, ಯೇಸುವೆ, ನಮಗಾಗಿ ಲೋಕಕ್ಕೆ ಕತ್ತೆ ಮರಿ ಹಾಗೆ ನಿನ್ನಲ್ಲಿದ್ದುಕೊಂಡು ನಾವು ನಿನ್ನನ್ನು ನಮ್ಮ ಮೇಲೆ ಕೂತ್ಕೊಂಡು ನಾವು ನಡೆಯುವಂತೆ ನಮ್ಮನ್ನು ನಡೆಸಿರಿ. ಯಾಕಂದರೆ ಅದು ಸಮಾಧಾನಕ್ಕೆ ಹೋರಿಕೆಯಾಗಿದೆ. ನೋಡ್ತೇವೆ ಯಾವ ಗಲಿಬಿಲಿಕ್ಕೆ ಹೋರಿಕೆ ಇಲ್ಲ. ಹೌದಪ್ಪ ಕದ ಯೇಸುವೆ, ನೀವು ದೇವಾಲಯದಲ್ಲಿ ಪ್ರವೇಶ ಮಾಡಿದಿರಿ, ಅಲ್ಲಿ ದೇವಾಲಯದಲ್ಲಿರುವಂಥ ಎಲ್ಲ ಸಾಮಾನುಗಳನ್ನು ನೀವು ದೂರ ಮಾಡಿದಿರಿ. ಅದೇ ಪ್ರಕಾರ ಹೃದಯವನ್ನು ಶುದ್ಧಿಪಡಿಸುವಂಥ ದೇವರು ನೀವು ಆಗಿದಿರಿ. ಹೌದಪ್ಪ, ಮೂರನೇದಾಗಿ ನಮಗಿರುವಂಥ ಎಲ್ಲ ಸಮಸ್ಯೆಗಳು, ರೋಗಗಳು, ಕಷ್ಟಗಳು, ದುಃಖಗಳು ಏನೇ ಇರಲಿ, ಅದನ್ನು ನೀವು ದೂರ ಮಾಡೋದ್ರಿಂದ ಈ ಲೋಕಕ್ಕೆ ಬಂದಿದ್ದೀರಿ. ರಾಜನಾಗಿ ಲೋಕಕ್ಕೆ ಬಂದಿರಿ, ಸಮಾಧಾನಪೂರ್ವವಾಗಿ ಲೋಕಕ್ಕೆ ಬಂದಿರಿ. ಯೇಸುವಿನ ನಾಮದಿಂದ ಪ್ರಾರ್ಥನೆ ಮಾಡ್ತಾನೆ ತಂದೆ.